ಸುದ್ದಿ ವಾಹಿನಿಗೆ ಸ್ವಾಗತ. ಮುಳುಬಾಗಿಲು ತಾಲೂಕಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ ತಿಂಗಳು ಬಡ ರೋಗಿಗಳ ಡಯಾಲಿಸಿಸ್ ಮಾಡುವ ಸಲುವಾಗಿ ಹಣ ಸಹಾಯ, ಕೆಲವು ಅಂಧರಿಗೆ ಧನ ಸಹಾಯ, ಕೋವಿಡ್ ಸಮಯದಲ್ಲಿ ಆಹಾರ ಕಿಟ್ ವಿತರಣೆ, ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ, ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮುಂತಾದ ಸೇವೆಗಳನ್ನು ಮಾಡುತ್ತಾ ತಾಲೂಕಿನ ಜನರ ಮೆಚ್ಚುಗೆಯನ್ನು ಗಳಿಸಿರುವ ಮುಳುಬಾಗಿಲು ನಗರದ KGF ರಸ್ತೆಯಲ್ಲಿರುವ ಸಂಘದ ಪದಾಧಿಕಾರಿಗಳು ಇದೇ ದೇಶಗಳಿಂದ ಇನ್ನೂ ಹೆಚ್ಚು ಸೇವಾ ಕಾರ್ಯಕ್ರಮವನ್ನು ಮಾಡಲು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಎಂಬ ಸಂಘವನ್ನು ಸ್ಥಾಪಿಸಿ ಈ ಸಂಘದ ಪ್ರಾರಂಭೋತ್ಸವಕ್ಕೆ ಮುಳುಬಾಗಿಲು ತಾಲೂಕಿನ JDS ಯುವ ಮುಖಂಡರು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಮತಗಳಿಂದ ಪರಾಭವಗೊಂಡರೂ ಈ ಕ್ಷೇತ್ರದ ಜನರನ್ನು ಕೈಬಿಡದೆ ಸತತ 4 ವರ್ಷಗಳಿಂದ ತಾಲೂಕಿನ ಬಡವರ ವೈದ್ಯಕೀಯ ಚಿಕಿತ್ಸೆ, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ಆರ್ಥಿಕ ಸಹಾಯ, ಯುವಕರಿಗೆ ಕ್ರೀಡಾ ಸಾಮಗ್ರಿ, ಮಂದಿರ ಮಸೀದಿಗಳ ಜೀರ್ಣೋದ್ಧಾರ, ಇನ್ನೂ ಹಲವು ಸೇವಾ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡಿರುವ ಮುಳುಬಾಗಿಲು ತಾಲೂಕಿನ JDS ಯುವ ಮುಖಂಡರಾದ ಸಮೃದ್ಧಿ ಮಂಜುನಾಥ್ರವರನ್ನು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ನೂತನ ಕಚೇರಿಯ ಪ್ರಾರಂಭೋತ್ಸವಕ್ಕೆ ಆಗಮಿಸಿದಾಗ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅವರಿಗೆ ಭವ್ಯ ಸ್ವಾಗತವನ್ನು ಕೋರಿ ಪುಷ್ಪಾಭಿಷೇಕದೊಂದಿಗೆ ಸ್ವಾಗತ ಕೋರಿದರು. ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದ ಸಮೃದ್ಧಿ ಮಂಜುನಾಥ್ ಅವರು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ವಾಣಿಗಾನಳ್ಳಿ ಬಾಲಕೃಷ್ಣ ಮತ್ತು ಪದಾಧಿಕಾರಿಗಳಿಗೆ ಶುಭ ಕೋರಿದರು. ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರ ಜೀವನದಲ್ಲಿ ಬೆಳಕು ಚೆಲ್ಲಿ ಒಬ್ಬ ಗುರುವಾಗಿ ತನ್ನನ್ನು ಚಿಕ್ಕವರಿಂದ ಸಾಕಿ ಬೆಳೆಸಿ ಮದುವೆ ಮಾಡಿಸಿ ತಮ್ಮ ಆರಾಧ್ಯ ದೈವವೆಂದೇ ಹೇಳಿಕೊಳ್ಳುತ್ತಿರುವ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿ ಡಯಾಲಿಸಿಸ್ ರೋಗಿಗಳಿಗೆ ಟ್ರಸ್ಟ್ನ ವತಿಯಿಂದ ಪ್ರತಿ ತಿಂಗಳಿನಂತೆ ಧನ ಸಹಾಯವನ್ನು ರೋಗಿಗಳಿಗೆ ವಿತರಿಸಿ ಮಾತನಾಡಿದ ಸಮೃದ್ಧಿ ಮಂಜುನಾಥ್ ಅವರು, ನನಗೆ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಭಾವಚಿತ್ರಕ್ಕೆ ಹಾರ ಹಾಕುವ ಭಾಗ್ಯ ಕಲ್ಪಿಸಿಕೊಟ್ಟು ಹಲವು ವರ್ಷಗಳಿಂದ ಮುಳುಬಾಗಿಲು ತಾಲೂಕಿನಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುವ ಟ್ರಸ್ಟ್ ಇದೆ ಎಂದು ನಾನು ತಿಳಿದಿಲ್ಲ. ಇನ್ನು ಮುಂದೆ ನಾನು ಕೂಡ ಈ ಟ್ರಸ್ಟ್ನ ಒಬ್ಬ ಸೇವಾಕರ್ತನಾಗಿ ಆರ್ಥಿಕ ಸಹಾಯ ಹಸ್ತ ನೀಡುತ್ತೇನೆ, ಹಾಗೆ ಮುಂದಿನ ಸೇವಾ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಭಾಗಿಯಾಗುತ್ತೇನೆ ಎಂದು ತಿಳಿಸಿದರು. ನಂತರ ಕಚೇರಿಯ ಕೆಳಗೆ ಆಟೋದಲ್ಲಿ ಪ್ರತಿ ತಿಂಗಳು ಬಂದು ಟ್ರಸ್ಟ್ನಿಂದ ನೀಡುತ್ತಿರುವ ಹಣ ಪಡೆಯಲು ಬಂದಿರುವ ಮುಳುಬಾಗಿಲು ನಗರದಲ್ಲಿ ವಾಸವಾಗಿರುವ ಮುಸ್ಲಿಂ ಸಮುದಾಯದ ಕುಟುಂಬದಲ್ಲಿ ಜನಿಸಿರುವ 3 ಮಕ್ಕಳಿಗೂ ಅಂಗವಿಕಲರಾಗಿ ಬುದ್ಧಿಭ್ರಮಣೆಯಿಂದ ಜೀವನ ನಡೆಸುತ್ತಿರುವವರನ್ನು ನೋಡಿ ಭಾವುಕರಾದ ಸಮೃದ್ಧಿ ಮಂಜುನಾಥ್ ಅವರು 3ವರಿಗೂ ತನ್ನ ವೈಯಕ್ತಿಕ ಹಣ ಸಹಾಯ ಮಾಡಿ ಮುಂದೆ ಅವರಿಗೆ ಬೇಕಾದ ಸಹಾಯವನ್ನು ನೀಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಪ್ರಾರಂಭೋತ್ಸವಕ್ಕೆ ಬಂದಿರುವ ಅತಿಥಿಗಳನ್ನು ಗೌರವಿಸಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಾಲಕೃಷ್ಣ, ಮುಖಂಡರಾದ ತನ್ವೀರ್, ಸೋಮಪ್ಪ, ಚಿನ್ನಪ್ಪಯ್ಯ, ಎನ್ ಟಿಆರ್ ವಿಜಯಕುಮಾರ್, ಅಕ್ಬರ್ ಹಾಲಿ, ಅಶ್ರಫ್ ಅಫ್ಸರ್, ಸೈಯದ್ ಉಸ್ಮಾನ್, ಮೊಹಮ್ಮದ್ ಪಾಷಾ ಮತ್ತಿತರರು ಭಾಗವಹಿಸಿದರು. ಬಜರಂಗಿ ಚಲಪತಿ, ಮೂಡಲ ಕಿರಣ ಸುದ್ದಿ. ಇಲ್ಲಿ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಒಂದು ಜನಸೇವೆ ಮಾಡಬೇಕಂತ ಟೀಮ್ ಎಲ್ಲರೂ ಸೇರಿ ಹೆಸರು ಹೇಳೋಕ್ಕೆ ಅಷ್ಟು ಟೈಮ್ ಇಲ್ಲ. ನಾವು ಎಲ್ಲೂ ಅರ್ಜೆಂಟಾಗಿ ಹೋಗಬೇಕಂತೆ ಎಲ್ಲರೂ ಇದಕ್ಕೆ ಎಲ್ಲ ಯಾರ್ಯಾರು ಸಹಕಾರ ಇದೆಯೋ ಅವರಿಗೆಲ್ಲ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ಫಸ್ಟ್ ಪರವಾಗಿ ಎರಡನೇದಾಗಿ ನಮ್ಮ ಜನಪ್ರಿಯ ಶಾಸಕರು ಅಂತ ಕರಿಬೋದು. ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀ ರಾಜ್ಯ ಯುವ ಮುಖಂಡರಾದಂಥ ಜಾತ್ಯಾತೀತ ಜನತಾದಳದ ರಾಜ್ಯ ಯುವ ಮುಖಂಡರು ಆದಂಥ ನಮ್ಮ ಸಮೃದ್ಧಿ ಮಂಜನ ಅವರು ಇವತ್ತು ನಮ್ಮ ಕರೆ ತಕ್ಷಣ ನಮ್ಮ
ಸಾಕಷ್ಟು ಬಂದಿದ್ದಾರೆ ಆಶೀರ್ವಾದ ಮಾಡೋಕ್ಕೆ. ನಮ್ಮ ಕೈಯಲ್ಲೇ ನೀವು ಇನಾಗ್ರೇಷನ್ ಮಾಡಬೇಕನ್ನ ಓಪನ್ ಮಾಡಬೇಕಂತ ಹೇಳಿದ ತಕ್ಷಣ ತುಂಬ ನಮಗೆ ಅದು ಖುಷಿ ತರ್ತಾ ಇದೆ. ಅದಕ್ಕೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ, ನಮ್ಮ ತಾಲೂಕು ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸಿದ್ದೀನಿ. ಅದೇ ರೀತಿ ನಮ್ಮ ಚಿನ್ನಪ್ಪನ ಆಗ್ಬೋದು, ರಮಣನ್ ಆಗ್ಬೋದು, ಹರಿ, ಚಿನ್ನಿ, ನಮ್ಮ ಕೇಶವ, ನವೀನ್, ಸುರೇಶ್, ದಯವಿಟ್ಟು ನಮ್ಮ ಜಯಸಿಂಹ ಇದ್ದಾರೆ, ತುಂಬ ಜನಗಳಿದ್ದಾರೆ, ಎಲ್ಲ ನಮ್ಮ ಆತ್ಮೀಯರೇ, ಎಲ್ಲ ನಮ್ಮ ಒಂದು ಕುಟುಂಬ ಸಮೇತರು ನಾವೆಲ್ಲ ಇದ್ದೀವಿ. ದಯವಿಟ್ಟು ಯಾರನ್ನಾದರೂ ಬಿಟ್ಟಿದ್ರೆ ಕ್ಷಮೆ ಇರಲಿ, ಟೈಮ್ ಕಮ್ಮಿ ಇದೆ, ಅದರಿಂದ ನಾನು ಅರ್ಜೆಂಟಾಗಿ ಮಾತಾಡ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.